ಬುದ್ಧಿ ಇರೋನಿಗೆ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ. ಕರಿಬೇವಿನ ಸೊಪ್ಪಿನ ಕಥೆನೂ ಅದೇ ಥರನೇ, ಅದನ್ನು ಇಟ್ಕೊಂಡು ಆಮೇಲೆ ಬಿಸಾಕ್ಬಿಡೋದು. ಖಂಡಿತ ಹಾಗೆ ಮಾಡಬಾರ್ದು, ಬಿಸಾಕ್ಬೇಡಿ ಕರಿಬೇವಿನ ಸೊಪ್ಪನ್ನು. ಈಗ ಕರಿಬೇವಿನ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಊಟದಲ್ಲಿ ಕರಿಬೇವು ಸಿಕ್ಕರೆ ತೆಗ್ದಿಡೋರೇ ಜಾಸ್ತಿ, ಸೊ ಅಂಥವ್ರಿಗೆ? ಹೌದು, ಊಟದಲ್ಲಿ ಕರಿಬೇವು ಸಿಕ್ಕಿದ್ರೆ ತೆಗ್ದಿಡೋದು ಜಾಸ್ತಿ. ಯಾವತ್ತೂ ಅಷ್ಟೇ ರೀ, ಸಮಾಜ ಹೇಗೆ ಅಂತ ಹೇಳಿದ್ರೆ ಕಣ್ಣಿಗೆ ಢಾಳಾಗಿ ಏನು ಕಾಣಿಸುತ್ತೋ ಅದನ್ನು ನಾವು ಅದನ್ನು ಹೆಚ್ಚು ಬಳಸ್ಕೋತೀವಿ. ಈಗ ನೋಡಿ, ಮನುಷ್ಯರಲ್ಲೇ ನೋಡಿ, ಯಾರ ಹತ್ರ ತುಂಬ ದುಡ್ಡಿದೆಯೋ ಅವನು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಬುದ್ಧಿ ಇರೋನಿಗೆ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ, ಹಿಂದೆಗೆ ಅವನನ್ನು ಸರಿಸೋದು ನಾವು. ಅದೇ ರೀತಿ ಕರಿಬೇವಿನ ಸೊಪ್ಪಿನ ಕಥೆನೂ ಅದೇ ಥರನೇ, ಸಮಾಜದಲ್ಲಿ ಬುದ್ಧಿ ಇರೋವಂಥ ಒಂದು ವರ್ಗದವ್ರ ಥರ ಕರಿಬೇವಿನ ಸೊಪ್ಪು, ಅದನ್ನು ಇಟ್ಕೊಂಡು ಆಮೇಲೆ ಬಿಸಾಕ್ಬಿಡೋದು. ಖಂಡಿತ ಹಾಗೆ ಮಾಡಬಾರ್ದು. ಕರಿಬೇವಿನ ಸೊಪ್ಪನ್ನು ನೀವು ಅಗೆದು ಚೆನ್ನಾಗಿ ತಿನ್ನಿ, ಇಲ್ಲ ಅಂತಂದರೆ ಕರಿಬೇವಿನ ಸೊಪ್ಪನ್ನು ನೀವು ಹೆಚ್ಚಿಬಿಟ್ಟು ಒಗ್ಗರಣೆ ಒಳಗೆ ಹಾಕಿ. ಕರಿಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಬೇಕಿದ್ರೆ ನೀವು ರೊಟ್ಟಿ ಒಳಗೆ ಹಾಕ್ಕೊಳ್ಳಿ, ಯಾವಾಗ ಅದು ತಿನ್ನೋದಕ್ಕೆ ಸುಲಭ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅದು ಬಾಯಿಗೆ ಸಿಕ್ಕತ್ತೆ ಅಂತ ಅನ್ನೋದು ಬಲ್ತು ಬಿಟ್ಟಿದ್ರೆ ಅನಿಸುತ್ತೆ, ಅಗೀರಿ, ಆಗೋದು ಚೆನ್ನಾಗಿ ತಿನ್ನಿ, ಬಿಸಾಕ್ಬೇಡಿ ಕರಿಬೇವಿನ ಸೊಪ್ಪನ್ನು.